ಎಸ್ ಡಿಕೆಶಿ ಇನ್ ಟ್ರಬಲ್ ಸುವರ್ಣ ನ್ಯೂಸ್ ಗೆ ಮತ್ತೊಮ್ಮೆ ಸ್ವಾಗತ. 11 ಗಂಟೆಗೆ ಡಿಕೆ ಶಿವಕುಮಾರ್ ಅವರು ಒಂದು ಪ್ರೆಸ್ ಮೀಟ್ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಯಾವೆಲ್ಲ ಅಂಶಗಳಿರುತ್ತೆ ಬಹಳ ನಿರೀಕ್ಷೆ ಇದೆ ಎಲ್ರಿಗೂ ಕೂಡ, ಯಾಕಂದ್ರೆ 2 ಟಿಕೆಟ್ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. 11 ಗಂಟೆಗೆ ಒಂದು ಫ್ಲೈಟ್, ಮತ್ತೊಂದು 1 ಗಂಟೆಗೆ ಒಂದು ಫ್ಲೈಟ್, ಅದರ ಮಧ್ಯದಲ್ಲಿ ಹೈಕೋರ್ಟ್ಗೆ ಮತ್ತೊಮ್ಮೆ ಮಧ್ಯಂತರ ಒಂದು ರೀತಿ ಜಾಮೀನಿಗಾಗಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಹೈಕೋರ್ಟ್ನಲ್ಲಿ ಡಿಕೆಶಿಯಿಂದ ಮತ್ತೊಂದು ಸುತ್ತಿನ ಕಾನೂನು ಹೋರಾಟ, ಯಾಕಂತಂದ್ರೆ ಅವರ ವಿಚಾರವನ್ನು, ಅವರ ಅಪೀಲನ್ನು ನಿನ್ನೆ ಹೈಕೋರ್ಟ್ ಡಿಸ್ಮಿಸ್ ಮಾಡಿತ್ತು. ಅದಾದ ನಂತರ ಈ ಹಿಂದೆ ಹೈಕೋರ್ಟ್ ನೀಡಿದ ಮಧ್ಯಂತರ ತಡೆಯಾಜ್ಞೆ ವಿಸ್ತರಣೆಗೆ ಮನವಿ, ಈ ಹಿಂದೆ 12:30ಕ್ಕೆ ಡಿಕೆಶಿ ಅರ್ಜಿ ವಿಚಾರಣೆ ನಡೆಸುವುದಾಗಿ ತಿಳಿಸಿದಂಥ ಹೈಕೋರ್ಟ್. ಸೊ ಹಾಗಾಗಿ 1 ಗಂಟೆಗೆ ಅವರ ಫ್ಲೈಟ್ ಇದೆ, 11 ಗಂಟೆ ಫ್ಲೈಟ್ ಅಂತೂ ಹೋಗೋಕ್ಕಾಗಲ್ಲ. ಹೈಕೋರ್ಟ್ನಲ್ಲಿ ಡಿಕೆಶಿಯಿಂದ ಮತ್ತೊಂದು ಸುತ್ತಿನ ಕಾನೂನು ಹೋರಾಟ, ಈ ಹಿಂದೆ ಹೈಕೋರ್ಟ್ ನೀಡಿದ ಮಧ್ಯಂತರ ತಡೆಯಾಜ್ಞೆ ವಿಸ್ತರಣೆಗೆ ಮನವಿ. ಈ ಹಿಂದೆ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಟ್ಟಿತ್ತು ಹೈಕೋರ್ಟ್, ಹಾಗಾಗಿ ಅವರು ಯಾವುದೇ ರೀತಿಯಲ್ಲಿ ಬಂಧನವಾಗೋದಕ್ಕೆ ಆಗಲಿಲ್ಲ, ಅವರನ್ನು ಬಂಧನ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಆದರೆ ಇದೀಗ ಕೇಸನ್ನು ಡಿಸ್ಮಿಸ್ ಮಾಡಿದ ಕಾರಣಕ್ಕಾಗಿ ಬಂಧನವಾಗುವಂಥ ಸಾಧ್ಯತೆ ಇದೆಯಾ? ಹಾಗಿದ್ರೆ ಹೈಕೋರ್ಟ್ಗೆ ಡಿಕೆಶಿ ಪರ ವಕೀಲರು ಏನು ಹೇಳ್ತಾರೆ, ಏನು ಅಪೀಲ್ ಸಲ್ಲಿಸ್ತಾರೆ? ಅವರು ಹೇಳೋದು ಏನು, ಮನವಿ ಸಲ್ಲಿಸ್ತಾರೆ ಅವರು ಹೇಳೋದು, ಇನ್ನೂ ಕೂಡ ಡಿಸ್ಮಿಸ್ ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಧೀಶರ ಆದೇಶದ ಪ್ರತಿ ನಮ್ಮ ಕೈ ಸೇರಿಲ್ಲ. ಯಾವ ವಿಚಾರವನ್ನು ಮುಂದಿಟ್ಟುಕೊಂಡು ನೀವು ಆ ಕೇಸನ್ನು ಡಿಸ್ಮಿಸ್ ಮಾಡಿದ್ದೀರಿ? ಅದಕ್ಕಿಂತ ಮೊದಲೇ ಇಡಿ ಅಧಿಕಾರಿಗಳು ಸಮನ್ಸ್ ಕೊಡುವ ಮೂಲಕ ಆತುರತೆಯನ್ನು ಪ್ರಕಟಿಸ್ತಾ ಇದ್ದಾರೆ. ನಮ್ಮ ಕೈಗೂ ಸಿಕ್ಕಿಲ್ಲ, ಅವರ ಕೈಗೂ ಸಿಕ್ಕಿಲ್ಲ ಆದೇಶದ ಪ್ರತಿ. ಸೊ ಹಾಗಿರುವಾಗ ನಾನು ನೀವು ನೀಡಿರುವಂಥ ಆದೇಶವನ್ನು ಮೇಲ್ಮನವಿ ಸಲ್ಲಿಸ್ತಾ ಇದ್ದೇನೆ ಸುಪ್ರೀಂ ಕೋರ್ಟ್ಗೆ. ಹಾಗಾಗಿ ಅಲ್ಲಿ ತನಕ ತಮ್ಮನ್ನು ಅರೆಸ್ಟ್ ಮಾಡದ ಹಾಗೆ ಒಂದು ತಡೆಯಾಜ್ಞೆಯನ್ನು ನೀಡಬೇಕು, ಜೊತೆಗೆ ಸುಪ್ರೀಂ ಕೋರ್ಟ್ಗೆ ಹೋಗೋ ತನಕ 2 ವಾರಗಳ ಕಾಲ ಯಾವುದೇ ರೀತಿಯಲ್ಲಿ ತನಗೆ ತೊಂದರೆ ಆಗದ ಹಾಗೆ, ಅಂದರೆ ತಡೆಯಾಜ್ಞೆ ಕೊಡಬೇಕು. ಮಧ್ಯಾಹ್ನ 12:30ಕ್ಕೆ ವಿಚಾರಣೆ ನಡೆಸುವುದಾಗಿ ತಿಳಿಸಿದ ಹೈಕೋರ್ಟ್. 12:30 ತನಕ ಇನ್ನೂ 1:30 90 ನಿಮಿಷ. ಇಡೀ ಬಂಧನದಿಂದ ಪಾರಾಗಲು ಡಿಕೆಶಿ ಹರ ಸಾಹಸ ಪಡ್ತಾ ಇದ್ದಾರೆ ಎಲ್ಲ ಆ್ಯಂಗಲಿಂದ. ಹೈಕೋರ್ಟ್ನಲ್ಲಿ ಡಿಕೆಶಿ ಪರ ವಕೀಲರಿಂದ ಮನವಿ ಅರ್ಜಿ ಸಲ್ಲಿಕ್ಕೆ ಒಂದು ಮನವಿಯನ್ನು ಮಾಡ್ಕೊಳ್ಳೋದು. ಇಲ್ಲಿ ಡಿಸ್ಮಿಸ್ ಆಗಿದೆ ಇವರ ಕೇಸ್, ಆದರೆ ಮನವಿ ಏನಪ್ಪ ಅಂತಂದರೆ ನೀವು ನೀಡಿರುವಂಥ ಆದೇಶದ ಪ್ರತಿ ನಮ್ಮ ಕೈ ಸೇರಿಲ್ಲ, ನಾವು ನೋಡಬೇಕಲ್ಲ ಯಾವ ಕಾರಣಕ್ಕಾಗಿ ನಮ್ಮ ಕೇಸ್ ಡಿಸ್ಮಿಸ್ ಆಗಿದೆ ಅಂತೇಳಿ. ಅದನ್ನು ನೋಡಿಕೊಂಡು ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಸೊ ಅಲ್ಲಿ ತನಕ ಇಡಿ ಅಧಿಕಾರಿಗಳು ಬಂದು ನಮ್ಮನ್ನು ಅರೆಸ್ಟ್ ಮಾಡಿದ ಹಾಗೆ ಒಂದು ತಡೆಯಾಜ್ಞೆ ಬೇಕು. ಮತ್ತೊಂದು ಕಡೆ ಹೈಕೋರ್ಟ್ ಬಳಿ ಬೀಡು ಬಿಟ್ಟ ಇಡಿ ಅಧಿಕಾರಿಗಳು. ನೋಡಿ, ಇದು ಬಹಳ ಬಹಳ ರೋಚಕವಾಗ್ತಾ ಇದೆ. ಹೈಕೋರ್ಟ್ ಆದೇಶ ಪ್ರತಿಗಾಗಿ ಕಾಯ್ತಾ ಇರುವಂತ ಅಧಿಕಾರಿಗಳು ಇಬ್ಬರು ನೋಡ್ತಾರೆ ಈಗ ಏನಿದೆ ಆದೇಶ ಪ್ರತಿಯಲ್ಲಿ ಅಂತಂದ್ಬಿಟ್ಟು ಇಡಿ ಅಧಿಕಾರಿಗಳು ಕೂಡ ನೋಡ್ತಾರೆ. ಇಡಿ ಅಧಿಕಾರಿಗಳು ಏನ್ ನೋಡ್ತಾರೆ ಅಂತಂದ್ರೆ, ನಮ್ಗೆ ಅವಕಾಶ ಇದೆ ಅರೆಸ್ಟ್ ಮಾಡೋದಕ್ಕೆ, ಅಂದ್ರೆ ಯಾವ ವಿಚಾರದಲ್ಲಿ ಅರೆಸ್ಟ್ ಮಾಡೋದಕ್ಕೆ ಖಂಡಿತ ಅವಕಾಶ ಇದೆ. ಅದು ಡಿಸ್ಮಿಸ್ ಆಗಿದೆ ಕೇಸು, ಹಾಗಾಗಿ ಅರೆಸ್ಟ್ ಮಾಡೋದಕ್ಕೆ ಅವಕಾಶ ಇರಬಹುದು. ಆದರೆ ಯಾವ ವಿಚಾರದಲ್ಲಿ, ಯಾವ ವಿಚಾರವನ್ನು ಪ್ರಮುಖವಾಗಿ ಗಣನೆಗೆ ತೆಗೆದುಕೊಂಡು ನಿನ್ನೆ ಹೈಕೋರ್ಟ್ ಆ ಕೇಸನ್ನು ಡಿಸ್ಮಿಸ್ ಮಾಡಿತ್ತು, ಅದನ್ನು ಎರಡೂ ಪಕ್ಷದ ಅಂದರೆ ಇಡಿ ಅಧಿಕಾರಿಗಳು ಕೂಡ ಕಾಯ್ತಾ ಇದ್ದಾರೆ, ಮತ್ತೊಂದು ಕಡೆ ಡಿಕೆಶಿ ಅವರ ವಕೀಲರು ಕೂಡ ಕಾಯ್ತಾ ಇದ್ದಾರೆ. ಅದರ ಮಧ್ಯೆ ಡಿಕೆಶಿ ಪರ ವಕೀಲರ ಮನವಿಗೆ ಇಡಿ ಕೌಂಟರ್ ಹೈಕೋರ್ಟ್ ಬಳಿ ಬೀಡು ಬಿಟ್ಟ ಇಡಿ ಅಧಿಕಾರಿಗಳು ಡಿಕೆಶಿ ಪರ ವಕೀಲರ ಮನವಿಗೆ ಇಡಿ ಕೌಂಟರ್ ಕೊಡಲು ಸಿದ್ಧತೆ. ಅಂದ್ರೆ ಡಿಕೆಶಿ ಪರ ವಕೀಲರು ಮನವಿ ಮಾಡ್ತಾ ಇದ್ದಾರೆ ಹೈಕೋರ್ಟ್ಗೆ, ಅದಕ್ಕೆ ಇಡಿ ಅಧಿಕಾರಿಗಳು ಕೂಡ ಏನಾದರೂ ಒಂದು ಸಿದ್ಧತೆ ಮಾಡ್ಕೋಬೇಕಲ್ಲ, ಇಲ್ಲ ಅಂದ್ಕೊಡೋಂಗಿಲ್ಲ, ಏನಾದ್ರೂ ಇರ್ಬೋದಲ್ಲ. ಹೈಕೋರ್ಟ್ ಬಳಿ ಬೀಡು ಬಿಟ್ಟ ಇಡಿ ಅಧಿಕಾರಿಗಳು, ಹೈಕೋರ್ಟ್ ಬಳಿ ಇಡಿ ಅಧಿಕಾರಿಗಳು ನ್ಯಾಯಾಧೀಶರ ಜಡ್ಜ್ಮೆಂಟ್ನ ಪ್ರತಿಯನ್ನು ಪಡೆಯುವುದಕ್ಕ, ಅಥವಾ ಇವರು ರಮೇಶ್ ಇದೀಗ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಮೇಶ್
ಕೇಸ್ ಡಿಸ್ಮಿಸ್ ಆಗಿದೆ ನಿಜ ನಿನ್ನೆ, ಆದರೆ ಅದರ ಆದೇಶದ ಪ್ರತಿ ಇನ್ನೂ ಕೂಡ ಕೈ ಸೇರಿಲ್ಲ. ಯಾವ ಕಾರಣಕ್ಕಾಗಿ ಕೇಸ್ ಡಿಸ್ಮಿಸ್ ಆಗಿದೆ ಅನ್ನೋದನ್ನು ನೋಡಿಕೊಂಡು ಮುಂದಿನ ಕಾನೂನಾತ್ಮಕ ಚಟುವಟಿಕೆಯನ್ನು ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ರೆಡಿಯಾಗಿದ್ದಿರಬಹುದು. ಆದರೆ ಇದರ ನಡುವೆ ಅವರನ್ನು ಬಂಧನವಾಗುವಂತಹ ಅವಕಾಶಗಳಿರುವ ಕಾರಣಕ್ಕಾಗಿ ಮತ್ತೊಂದು ಮಧ್ಯಂತರ ತಡೆಯಾಜ್ಞೆ ನೀಡಬೇಕು ಅಂತೇಳಿ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಈ ನಡುವೆ ಇ ಡಿ ಅಧಿಕಾರಿಗಳು ಕೂಡ ಹೈಕೋರ್ಟ್ ಮುಂದೆ ಇದ್ದಾರಂತೆ. ಯಾಕೆ, ಏನಾಗ್ತಿದೆ ಅಲ್ಲಿ? ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ನಮಗೆ ಅವಕಾಶಗಳಿದೆ. ಆದೇಶವನ್ನು ನೀಡಿದ ಕೆಲವೇ ಗಂಟೆಗಳಲ್ಲಿ ಅದು ತಡರಾತ್ರಿ ಇಡಿ ಅಧಿಕಾರಿಗಳು ತನ್ನ ಮನೆಗೆ ಬಂದು ಒಂದು ನೋಟಿಸ್ ಅನ್ನ ಜಾರಿ ಮಾಡಿ ಒಂದು ಕೆಲವೇ ಗಂಟೆಗಳು ಅಂದ್ರೆ ಇವತ್ತೇ ಮಧ್ಯಾಹ್ನ ಒಂದು ಗಂಟೆ ಒಳಗಾಗಿ ವಿಚಾರಣೆಗೆ ಬರಬೇಕು ಅನ್ನುವಂತ ಒಂದು ನೋಟಿಸ್ ಅನ್ನ ಮತ್ತೆ ಸಮನ್ಸ್ ಅನ್ನ ಕೊಟ್ಟೋಗಿರೋದ್ರಲ್ಲಿ ಇನ್ನೊಂದ್ ಕಡೆ ರಾಜಕೀಯ ಪಿತೂರಿ ತುಂಬಿದೆ. ಇದರಲ್ಲಿ ದುರುದ್ದೇಶ ಪೂರಿತವಾಗಿದೆ. ಹಾಗಾಗಿ ಇವತ್ತು ಅವ್ರಿಗೆ ವಿಚಾರಣೆಗೆ ಹೋಗ್ಲಿಕ್ಕೆ ಇವತ್ತೇ ವಿಚಾರಣೆಗೆ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿ ಕೊಡಬಾರದು. ಈ ಹಿಂದೆ 8 ತಿಂಗಳ ಹಿಂದೆ ಇಡಿ ಡಿ ಕೆ ಶಿವಕುಮಾರ್ ಅಧ್ಯಯನ ಸಲ್ಲಿಸಿದ ಸಂದರ್ಭದಲ್ಲಿ ಮೊದಲ ವಿಚಾರಣೆ ವೇಳೆ ಅವರಿಗೆ ಮಧ್ಯಂತರ ಒಂದು ಇಂಜೆಕ್ಷನ್ ಕೊಟ್ಟಿತ್ತು. ಅದೇನಂದ್ರೆ ಒಂದು ವಿಚಾರಣೆ ಮುಗಿದು ಅಂತಿಮ ಆದೇಶ ಬರುವವರೆಗೂ ಡಿ ಕೆ ಶಿವಕುಮಾರ್ ಅವ್ರನ್ನ ವಿಚಾರಣೆಗೆ ಕರೀಬಾರದು, ಇಂದಿನ ಆದೇಶವನ್ನ ಇಂದಿನ ಸಮನ್ಸನ್ನ ರದ್ದು ಮಾಡಬೇಕು ಅನ್ನುವಂತ ಒಂದು ಅಂದ್ರೆ ಮಧ್ಯಂತರ ತಡೆಯಾಜ್ಞೆ ನೀಡಿತ್ತು. ಆ ಒಂದು ಮಧ್ಯಂತರ ತಡೆಯಾಜ್ಞೆಯನ್ನ ಇನ್ನೂ 2-3 ವಾರಗಳ ಕಾಲ ಒಂದು ವಿಸ್ತರಣೆಯನ್ನ ಮಾಡಿ, ಯಾಕಂದ್ರೆ ಇವತ್ತೇ ನಾವು ವಿಚಾರಣೆಗೆ ಹಾಜರಾಗಿದ್ದೆ ಅದರಲ್ಲಿ ಇಡಿ ಅಧಿಕಾರಿಗಳು ಅವ್ರನ್ನ ವಶಕ್ಕೆ ಪಡೆದು ಅರೆಸ್ಟ್ ಮಾಡುವಂತ ಸಾಧ್ಯತೆಗಳಿದೆ. ಹಾಗಾಗಿ ಅದಕ್ಕೆ ಅವಕಾಶವನ್ನ ಮಾಡಿ ಕೊಡಬಾರದು. ಹಾಗಾಗಿ ಅದನ್ನ ತುರ್ತಾಗಿ ವಿಚಾರಣೆಗೆ ತೆಗೆದುಕೊಳ್ಳಿ ಇವತ್ತು ಅಂತೇಳಿ ವಿಚಾರಣೆ ಕೋರ್ಟ್ ಆರಂಭವಾದ ಕೆಲವೇ ನಿಮಿಷಗಳಲ್ಲಿ ಕೂಡ ಅವರ ಪರ ವಕೀಲರು ಬಂದು ಒಂದು ಮನವಿಯನ್ನ ಸಲ್ಲಿಸ್ತಾರೆ. ಆ ಮನವಿಯನ್ನ ಸ್ವೀಕರಿಸಿದ ನ್ಯಾಯಪೀಠ 12:30 ಸುಮಾರಿಗೆ ಒಂದು ಈ ನಿಮ್ಮ ಮನವಿ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ತೇನೆ ಅನ್ನುವಂತದನ್ನು ಕೂಡ ಸೂಚನೆ ಕೊಟ್ಟಿರುವಂತಹದ್ದು. ಹಾಗಾಗಿ 12:30 ಈ ಮನವಿಯ ವಿಚಾರಣೆ ಆರಂಭ ಆಗುತ್ತೆ. ಈ ಮಧ್ಯೆ ಇಡಿ ಅಧಿಕಾರಿಗಳು ಕೂಡ ಇದೇ ಕೋರ್ಟ್ ಹಾಲ್ ಮುಂದೆ ಬಂದಿದ್ದಾರೆ. ಅಂದ್ರೆ ಅವರು ಬಂದಿರುವಂತಹ ಉದ್ದೇಶ ಏನಂದ್ರೆ ನಿನ್ನೆ ನೀಡಿದಂತ ಆದೇಶದ ಪ್ರತಿ ಇಡಿ ಅಧಿಕಾರಿಗಳು ಕೂಡ ಸಿಕ್ಕಿಲ್ಲ, ಆ ಆದೇಶದ ಪ್ರತಿಯನ್ನು ತೆಗೆದುಕೊಳ್ಳಿಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಡಿ ಕೆ ಜಿ ಪರ ವಕೀಲರು ಏನು ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ, ಆ ಮನವಿಗೆ ಸಂಬಂಧಪಟ್ಟಂತೆ ಒಂದು ಕೌಂಟರ್ ನ ಕೊಡ್ಲಿಕ್ಕೆ ಅಥವಾ ಆ ಒಂದು ಅರ್ಜಿಯನ್ನ ಪುರಸ್ಕಾರ ಮಾಡಬಾರದು, ಅವರು ವಿಚಾರಣೆಗೆ ಹಾಜರಾಗಬೇಕು, ಅದಕ್ಕೆ ಮನ್ನಣೆಯನ್ನು ಕೊಡಬೇಡಿ ಅನ್ನುವಂತದನ್ನ ಹೇಳಲಿಕ್ಕೋಸ್ಕರ ಇಡಿ ಅಧಿಕಾರಿಗಳು ಬಂದಿದ್ದಾರೆ. ಮತ್ತೆ ಇಡಿ ಪರ ವಕೀಲರು ಕೂಡ ಇವತ್ತಿನ ಮನವಿ ಏನಿಲ್ಲ ಇದೆ ಅನ್ನುವಂತದನ್ನ ತಿಳ್ಕೊಂಡು ಅದಕ್ಕೆ ಕೌಂಟರ್ ನ ಕೊಡ್ಲಿಕ್ಕೆ ಕೂಡ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತಹದ್ದು. ಅಂದ್ರೆ ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಇವತ್ತೇ ಸುಪ್ರೀಂ ಕೋರ್ಟ್ ಹೋಗ್ಬಹುದು ಅನ್ನುವಂಥದ್ದು, ಆದ್ರೆ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ಆದೇಶ ಪ್ರತಿ ಸಿಕ್ಕಿಲ್ಲ. ಹಾಗಾಗಿ ಹೈಕೋರ್ಟ್ನಲ್ಲೇ ಏನೆಲ್ಲ ಒಂದಷ್ಟು ತಂತ್ರಗಳನ್ನ ಮಾಡ್ಕೊಂಡು ಇದನ್ನ ಎಕ್ಸ್ಟೆನ್ಷನ್ ಮಾಡಬಹುದು ಇಂಟರಿಮ್ ಆದೇಶವನ್ನ ಅನ್ನುವಂಥದ್ದೇನಿದೆ, ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈ ಪ್ರಯತ್ನಕ್ಕೆ ಹೈಕೋರ್ಟ್ ಯಾವ ರೀತಿಯಾದಂತ ಒಂದು ಸೊಪ್ಪನ್ನ ಹಾಕುತ್ತೆ, ಆ ಒಂದು ಮನವಿಯನ್ನ ಪುರಸ್ಕಾರ ಮಾಡಿ ಮಧ್ಯಂತರ ತಡೆಯಾಜ್ಞೆಯನ್ನ ವಿಸ್ತರಣೆ ಮಾಡುತ್ತಾ ಅಥವಾ ಈಗಾಗಲೇ ಆದೇಶವನ್ನ ಕೊಟ್ಟ ಆಗಿದೆ, ನೀವು ಐಟಿ ಅಂದ್ರೆ ಇಡಿ ನೀಡಿರುವಂತಹ ಒಂದು ಸಮನ್ಸಿಗೆ ಮನ್ನಣೆ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ಹೇಳುತ್ತಾ ಅನ್ನುವಂಥದ್ದೇ ಸದ್ಯದ ಕುತೂಹಲ. ಈ ಎಲ್ಲ ಬೆಳವಣಿಗೆಗಳಿಂದಲೇ ಡಿ ಕೆ ಶಿವಕುಮಾರ್ ಇವತ್ತು 2 ಫ್ಲೈಟ್ ಟಿಕೆಟ್ ಅನ್ನ ಬುಕ್ ಮಾಡಿರುವಂತಹದ್ದು ಕೂಡ ಇಲ್ಲಿ ಸ್ಪಷ್ಟ ಆಗ್ತಿದೆ. 11 ಗಂಟೆಗೆ ಹೋಗ್ಬೇಕಿದ್ರೆ ಡಿ ಕೆ ಶಿವಕುಮಾರ್ 1 ಗಂಟೆಗೆ ಯಾಕೆ ಹೋಗ್ತಾರೆ ಅಂದ್ರೆ 12:30 ಸುಮಾರಿಗೆ ಈ ಅರ್ಜಿಯ ವಿಚಾರಣೆ ಬರ್ತದೆ. 12:30 12:30 12:45 ಹೊತ್ತಿಗೆ ಕ್ಲಾರಿಟಿ ಸಿಗುತ್ತೆ. ಒಂದ್ ವೇಳೆ ಏನಾದ್ರು ಇಲ್ಲೇ ಹೈಕೋರ್ಟ್ ಒಂದು ರಿಲೀಫ್ ಅನ್ನ ಎಕ್ಸ್ಟೆನ್ಷನ್ ಮಾಡಿದ್ದೆ ಅದರಲ್ಲಿ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡ್ತಾರೆ, ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತೊಂದು ಸುತ್ತಿನ ಹೋರಾಟವನ್ನ ಇಡಿ ಸಮನ್ಸ್ ಅನ್ನ ಜಾರಿ ಮಾಡಿ ಮಾಡುವಂತ ಹೋರಾಟವನ್ನ ಮತ್ತೆ ಕಂಟಿನ್ಯೂ ಮಾಡುವಂತ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇರುವಂತಹದ್ದು. ಜಯಪ್ರಕಾಶ್, ಇದರಲ್ಲಿ ಎಷ್ಟು ಚಾನ್ಸ್ ಇದೆ? ಯಾಕೆಂತಂದ್ರೆ ಹೈಕೋರ್ಟ್ ಡಿಸ್ಮಿಸ್ ಮಾಡಿದ ನಂತರ, ಕೇಸ್ ಅನ್ನ ಡಿಸ್ಮಿಸ್ ಮಾಡಿದ ನಂತರ ಆದೇಶದ ಪ್ರತಿಗೆ ಕಾಯ್ತಾ ಇದ್ರು. ಆದೇಶದ ಪ್ರತಿ ಸಂಬಂಧಪಟ್ಟವರ ಕೈ ಸೇರಿದ ನಂತರ ಅಲ್ಲಿಗೆ ಹೈಕೋರ್ಟ್ ಅಲ್ಲಿ ಕೇಸ್ ಮುಗೀತಲ್ವಾ? ಆ ನಂತರ ಅದು ಇಡಿಗೆ ಬರುತ್ತೆ. ಮತ್ತೊಮ್ಮೆ ಆ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಡೋಕ್ಕಾಗತ್ತಾ? ಯಾಕಂತಂದ್ರೆ ಆದೇಶದ ಪ್ರತಿ ಕೂಡ ಪ್ರತಿಯೊಬ್ಬರಿಗೂ ತಲುಪಿದಾಗ, ಪರ ವಿರೋಧ ಯಾರಿದ್ದಾರೆ ಎಲ್ರಿಗೂ ತಲುಪಿದಾಗ ಅಲ್ಲಿಗೆ ಅದು ಮುಗಿದೋಯ್ತು ಆ ಕೇಸು. ಮತ್ತೆ ಅದೇ ಕೇಸ್ಗೆ, ಇಡಿಯಲ್ಲಿರುವಂತ ಕೇಸ್ಗೆ ಮತ್ತೊಂದು ಅದೇ ವಿಚಾರವನ್ನು ಇಟ್ಕೊಂಡು ಮಧ್ಯಂತರ ತಡೆಯಾಜ್ಞೆ ಕೊಡೋಕ್ಕಾಗತ್ತಾ? ಅಥವಾ ಹೈಕೋರ್ಟ್ ಹೇಳ್ಬಿಡ್ಬಹುದಾ, ನಾನು ಆದೇಶವನ್ನು ಕೊಟ್ಟಾಗಿದೆ, ಅದರ ಪ್ರತಿ ನಿಮ್ಮ ಕೈ ಸೇರಿದೆ, ಇನ್ನೇನಿದ್ರು ಕೂಡ ಇಡಿ ಹೇಳ್ದಂಗೆ ಕೇಳಿ ಅಂತ ಹೇಳ್ಬೋದಾ? ಸಾಧ್ಯತೆ ಎಷ್ಟಿದೆ? ಖಂಡಿತ ಆ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇರುವಂತಹದ್ದು ಜಯಪ್ರಕಾಶ್. ಯಾಕೆಂದ್ರೆ ಒಮ್ಮೆ ಹೈಕೋರ್ಟ್ ಒಂದು ಆದೇಶವನ್ನ ನೀಡಿದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ರಿಲೀಫ್ ಅನ್ನ ಕೊಡುವಂತ ಸಾಧ್ಯತೆಗಳು ಕಡಿಮೆ ಇರುವಂತಹದ್ದು. ಆದ್ರೆ ಯಾವ ಸಂದರ್ಭದಲ್ಲಿ, ವಿಶೇಷ ಸಂದರ್ಭ ಅಂದ್ರೆ
ಇವತ್ತೇನಾದ್ರೂ ಹಾಜರಾಗಿದ್ದೆ ಆದಲ್ಲಿ ಬೇರೆ ಒಂದು ಕಾನೂನು ಇಡೀ ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರವನ್ನ ಹೊರತುಪಡಿಸಿ ಬೇರೆ ದುರುದ್ದೇಶಗಳಿಂದ ಅವ್ರು ನಮ್ಮನ್ನ ಅರೆಸ್ಟ್ ಮಾಡೇ ಮಾಡ್ತಾರೆ. ಆ ಒಂದು ಎಲ್ಲ ತಯಾರಿ ಆಗಿದೆ ಅನ್ನುವಂಥದ್ದನ್ನ ಕೋರ್ಟ್ಗೆ ಏನಾದ್ರೂ ಕನ್ವಿನ್ಸ್ ಮಾಡಿದ್ದೆ ಆದಲ್ಲಿ ಕೋರ್ಟ್ ಎಲ್ಲೋ ಒಂದ್ ಕಡೆ ಯಾವುದೇ ತನಿಖಾ ಸಂಸ್ಥೆ ದುರುದ್ದೇಶಪೂರಿತವಾಗಿ ಅವ್ರನ್ನ ಬೇರೆ ರೀತಿ ತೊಂದರೆ ಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವಂಥದ್ರನ್ನ ಕನ್ವಿನ್ಸ್ ಆಗಿದೆ ಆದಲ್ಲಿ ಹೇಗಿದ್ರು ವಿಚಾರಣೆಗೆ ಬರ್ತಾರೆ. ಇಲ್ಲಿಯವರೆಗೆ ನೀಡಿದಂತ ಮಧ್ಯಂತರ ತಡೆಯಾಜ್ಞೆಯನ್ನ ಇನ್ನೊಂದಷ್ಟು ಮುಂದೆ ಯಾಕೆ ಹಾಕ್ಬಾರ್ದು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದ್ರು ಕೂಡ ಆಶ್ಚರ್ಯ ಇಲ್ಲ. ಆದ್ರೆ ಈ ಮೊದಲು ಇಲ್ಲಿಯವರೆಗೆ ಈ ರೀತಿಯಾಗಿ ತಾನು ಕೊಟ್ಟಂತ ಆದೇಶಕ್ಕೆ ಮತ್ತೆ ಅದೇ ಪೀಠ ಮತ್ತೆ ಮಧ್ಯಂತರ ತಡೆಯಾಜ್ಞೆಯನ್ನ ಎಕ್ಸ್ಟೆನ್ಷನ್ ಮಾಡಿದಂತ ಉದಾಹರಣೆಗಳು ಇಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ಮತ್ತೆ ರಿಲೀಫ್ ಸಿಗುತ್ತೆ ಅನ್ನುವಂತದ್ದೇನೇ ಆ ಸಾಧ್ಯತೆಗಳು ತೀರಾ ಇಲ್ಲ ಅನ್ನುವಂತದ್ದು. ಆದ್ರೆ ಕಾನೂನಿನಲ್ಲಿ ಅವಕಾಶ ಇರೋದ್ರಿಂದ ಡಿ ಕೆ ಶಿ ಪರ ವಕೀಲರು ಕೂಡ ಆ ಒಂದು ಅವಕಾಶವನ್ನ ನಾವು ಯಾಕೆ ಬಳಕೆ ಮಾಡ್ಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಕನ್ವಿನ್ಸ್ ಮಾಡ್ಲಿಕ್ಕೆ ಮುಂದೆ ಕೋರ್ಟ್ ಯಾವ ರೀತಿ ಕನ್ವಿನ್ಸ್ ಆಗುತ್ತೆ ಅನ್ನುವಂಥದ್ದೇ ಇಂಪಾರ್ಟೆಂಟ್. ಇಲ್ಲಿ ಇರುವಂತಹದ್ದು ಇಂತಹ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಿಗೆ ವಿವೇಚನೆಯನ್ನ ಬಳಕೆ ಮಾಡಿಕೊಳ್ಳುವಂತಹ ಒಂದು ಅಧಿಕಾರ ಅವ್ರಿಗಿರುವಂತಹದ್ದು. ಆ ವಿವೇಚನೆಯನ್ನ ಯಾವ ರೀತಿ ಬಳಕೆ ಮಾಡ್ಕೊಳ್ತಾರೆ, ಅದನ್ನ ಹೇಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನುವಂಥದ್ದೇ ಇಲ್ಲಿ ಇಂಪಾರ್ಟೆಂಟ್ ಇರುವಂತಹದ್ದು. ಇಡಿ ಕೆ ಜಿ ಪರ ವಕೀಲರು ಏನಾದ್ರೂ ಆ ಇಡಿ ಅಧಿಕಾರಿಗಳು ದುರುದ್ದೇಶ ಇದೆ ಅನ್ನುವಂಥದ್ದನ್ನ ಸರಿಯಾಗಿ ಕನ್ವಿನ್ಸ್ ಮಾಡಿದ್ದೆ ಅದರಲ್ಲಿ ರಿಲೀಫ್ ಸಿಗ್ಬಹುದು, ಅಥವಾ ಅದಕ್ಕೆ ಕೌಂಟರ್ ಆಗಿ ಇಡಿ ಅಧಿಕಾರಿಗಳು ಆ ರೀತಿ ಏನಿಲ್ಲ, ತನಿಖೆ ವಿಳಂಬ ಆಗ್ತಿದೆ, ಮತ್ತೆ ಇನ್ನೊಂದು ವರ್ಷ 6 ತಿಂಗಳು ಮತ್ತೆ ಮುಂದೂಡುವಂತ ಪ್ರತಿತಂತ್ರ ಇದೆ, ನಮ್ಗೆ ಯಾವ್ದು ರೀತಿಯಾದ ಅರೆಸ್ಟ್ ಮಾಡುವಂತ ಉದ್ದೇಶ ಆಗ್ಲಿ ಏನಿಲ್ಲ, ನಾವು ಯಾವ ರೀತಿ ಕಾನೂನಿನಲ್ಲಿ ಅವಕಾಶ ಇದೆ ತನಿಖೆ ಮಾಡಬೇಕು ಅದನ್ನಷ್ಟೇ ನಾವು ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ ಬಿಡ್ತೀವಿ ಅಂತ ಈಗಲೇ ಹೇಳಲಿಕ್ಕೆ ಆಗಲ್ಲ. ಅದೆಲ್ಲವೂ ಕೂಡ ಮೆಟೀರಿಯಲ್ ಮೇಲೆ ಇರುವಂತದ್ದು. ಹಾಗಾಗಿ ಅವ್ರಿಗೆ ಯಾವ್ದೇ ರೀತಿಯಾದ ಮಧ್ಯಂತರ ತಡೆಯಾಜ್ಞೆಯನ್ನ ಕೊಡಬೇಡಿ ಅಂತ ಹೇಳಿ ಅವರು ಕೌಂಟರ್ ವಾದವನ್ನು ಕೂಡ ಮಾಡ್ತಾರೆ. ಆ ಎರಡೂ ವಾದವನ್ನು ಕೇಳಿದಂತ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಯಾವ ರೀತಿಯನ್ನು ಬಳಸ್ತಾರೆ ಅನ್ನುವಂಥದ್ದೇ ಇಲ್ಲಿರುವಂತ ಪ್ರಶ್ನೆ. ಇಲ್ಲಿಗೆ ನಾವು ನೋಡ್ತಾ ಹೋದ್ರೆ ಈ ಹಿಂದೆ ಕೂಡ ಯಾವ ಪ್ರಕರಣಗಳಲ್ಲೂ ಈ ರೀತಿ ಆದದ್ದಿಲ್ಲ. ಹಾಗಾಗಿ ಸಾಧ್ಯತೆ ಡಿ ಕೆ ಶಿವಕುಮಾರ್ ಬರುವಂತದ್ದು ಕಡಿಮೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್.